नमस्कार, एस न्यूज कर्नाटक एक्सप्रेस में आपका स्वागत है। मैं आपके साथ यासीन जिगर। सर्वरिगू शरण शरणार्थिगळु, कूडल संगम लिंगायत पंचमसाली जगद्गुरु महापीठदिंद बेंगळूरिन विधानसौधद आडळित पीठदवरेगे जनवरी 14 संक्रांतियिंद आरंभगोंडिरतक्कंत पंचलक्ष हेज्जेगळ ऐतिहासिक बृहत् पादयात्रे इंदु 34ने दिवसक्के कालिट्टिदे। सुमारु 662 ಕಿಲೋಮೀಟರ್ಗಳನ್ನು ಕ್ರಮಿಸಿಬಿಟ್ಟು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಪಾದಯಾತ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಟಿ ಬೇಗೂರು ಎನ್ನುವಂಥ ಗ್ರಾಮದಿಂದ ನೇರವಾಗಿ ನೆಲಮಂಗಲ ಎನ್ನುವಂಥ ಗ್ರಾಮಕ್ಕೆ ತೆರಳಾಗ್ತಾ ಇದೆ। ಈ ಹಿನ್ನೆಲೆಯಲ್ಲಿ ಇವತ್ತೊಂದು ಸ್ವಲ್ಪ ಮಟ್ಟಿ ನಮಗೆ ನಿರಾಳಾಗುವಂಥ ಸಂಗತಿ ಅಂದರೆ ಏನು, 5ನೇ ತಾರೀಕು ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಹಿಂದುಳು ವರ್ಗಕ್ಕೆ ಪತ್ರವನ್ನು ಬರೆದಿದ್ದರು। ಆ ಪತ್ರ ಕೇವಲ ಪತ್ರವಾಗಿ ಉಳಿದಿತ್ತು, ಅದು ಸರ್ಕಾರಿ ಆದೇಶವಾಗಿ ಅದು ಪರಿಣಮಿಸಿರಲಿಲ್ಲ। ಹಾಗಾಗಿ ಇವತ್ತು ನಿನ್ನೆ ಮೊನ್ನೆ ಎಲ್ಲ ನಮ್ಮ ಶಾಸಕರು, ನಮ್ಮ ಸಚಿವರಾಗಿರ್ತಕ್ಕಂಥ ನಿರಾಣಿ ಸಾಹೇಬರು, ಸಿ ಸಿ ಪಾಟೀಲರು ಮತ್ತು ಗೃಹ ಸಚಿವರಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು, ಅವರೆಲ್ಲರ ಮನವಿ ಮೇರೆಗೆ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಏನು ಸರ್ಕಾರಿ ಆದೇಶ ಪತ್ರವನ್ನು ಗೆಜೆಟ್ ಮಾಡಿ ಇವತ್ತು ಶಾಸಕ ಹಿಂದುಳು ವರ್ಗದ ಆಯೋಗ ಅಧ್ಯಕ್ಷರಿಗೆ ಕಳಿಸಿರ್ತಕ್ಕಂಥದ್ದು ಒಳ್ಳೆಯ ಬೆಳವಣಿಗೆ ಅಂತ ಅನ್ನಿಸ್ತಾ ಇದೆ। ಹಾಗಾಗಿ ಇವತ್ತು ಮತ್ತೆ ನಮ್ಮ ಶಾಶ್ವತ ಹಿಂದುಳು ವರ್ಗದ ಆಯೋಗದ ಅಧ್ಯಕ್ಷರು ಇವತ್ತು ಕೆಲವು ಮಾಧ್ಯಮದವರಿಗೆ ಒಂದು ಮಾಹಿತಿ ಕೊಟ್ಟಿದ್ದಾರೆ, ಇಲ್ಲ ಅದು ವರದಿ ಕೊಡೋದು ವಿಳಂಬವಾಗುತ್ತೆ, ಇಷ್ಟು ಆ ಥರವಾಗಿ ನಾವು ವರದಿ ಕೊಡೋಕ್ಕಾಗಲ್ಲ ಎನ್ನುವಂಥ ಮಾತನ್ನು ಹೇಳಿದ್ದಾರೆ। ಹಾಗಾಗಿ ನಾವು ಶಾಶ್ವತ ಹಿಂದುಳು ವರ್ಗದ ಆಯೋಗಕ್ಕೆ ನಾವೇನು ಪ್ರಶ್ನೆ ಮಾಡೋಕೆ, ಯಾಕಂದರೆ ಅದೊಂದು ಸ್ವಾಯತ್ತ ಸಂಸ್ಥೆ। ಹಾಗಾಗಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಳ್ತೀನಿ, ವರದಿ ಕೊಡೋದು ವಿಳಂಬ ಆಗುವಂಥ ಮಾತನ್ನು ಸ್ವತಃ ನಮ್ಮ ಶಾಶ್ವತ ಹಿಂದುಳು ವರ್ಗದ ಆಯೋಗದ ಅಧ್ಯಕ್ಷರೇ ಹೇಳಿರಬೇಕಾದ್ರೆ, ಮತ್ತು ನಮ್ಮ ಸರ್ಕಾರದ ಆದೇಶ ಪತ್ರ ನಿನ್ನೆ ದಿವಸ ರವಾನೆ ಆಗಿರೋದ್ರಿಂದ ಕೂಡಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಿಮ್ಮ ಈ ಮೂಲಕವೇ ನಾವು ಯಾವತ್ತು ಎಲ್ಲ ಸಮಾಜ ಬಾಂಧವರ ಪರವಾಗಿ ಮನವಿ ಮಾಡ್ಕೊಳ್ತೀವಿ, ನೀವು ನಿಮ್ಮ ಪರಮಾಧಿಕಾರವನ್ನು ಬಳಸಿ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಪಂಚಮಸಾಲಿ ಸಮಾಜಕ್ಕೆ ಎರಡೇ ಮೀಸಲಾತಿಯನ್ನು ಕ್ಯಾಬಿನೆಟ್ನಲ್ಲಿ ನಿರ್ಣಯ ಮಾಡಿ ಅದನ್ನು ಸರ್ಕಾರ ಆದೇಶ ಪತ್ರವನ್ನು ಹೊರಡಿಸಬೇಕು ಅಂತೇಳಿ ಈ ಮೂಲಕ ಮನವಿ ಮಾಡ್ಕೊಳ್ತಾ, ಮತ್ತು ಈ ಮೂಲಕವೇ ನಾಡಿನಾದ್ಯಂತ ಇರತಕ್ಕಂಥ ನಮ್ಮೆಲ್ಲ ಪಂಚಮಸಾಲಿ ಬಂಧುಗಳಿಗೆ ಮನವಿ ಮಾಡ್ಕೊಳ್ದೇನಪ್ಪ ಅಂದರೆ 20ನೇ ತಾರೀಕು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಲಿಂಗಾಯತ ಪಂಚಮಸಾಲಿ ಮಹಾರ್ಯಾಲಿ ನಡೀತಾ ಇದೆ, ಅವತ್ತು ಸಾಯಂಕಾಲ 4 ಗಂಟೆಗೆ ವಿಧಾನಸೌಧ ಮುಂಭಾಗದಲ್ಲಿ ಧರಣಿ ಸತ್ಯಾಗ್ರಹ ನಿರಂತರವಾಗಿ ನಡೀತಾ ಇದೆ। ಈ ಹಿನ್ನೆಲೆಯಲ್ಲಿ ನೀವೆಲ್ಲರೂ ಸಹ ರಾತ್ರಿನೇ ಬಂದು ವಸತಿ ಮಾಡಬೇಕು ಅಂತ, ಯಾಕೆಂದರೆ ಬೆಳಗಿನ ಜಾವ ಟ್ರಾಫಿಕ್ ಜಾಮ್ ಆಗೋದ್ರಿಂದ ರಾತ್ರಿನೇ ಬಂದು ನೀವೆಲ್ಲರೂ ರಾತ್ರಿ ಬಂದು ವಸತಿ ಮಾಡೋದ್ರಿಂದ ಭಾಳ ಅನುಕೂಲ ಆಗುತ್ತೆ। ದೂರದ ಬೀದರ್ ಮತ್ತು ಗುಲ್ಬರ್ಗ, ಬಿಜಾಪುರ, ಕೊಪ್ಪಳ ಈ ಭಾಗದಿಂದ ಬರುವಂಥ ಪಂಚಮಸಾಲಿಗಳು ನೀವು ಬೆಂಗಳೂರು ತಲುಪತ್ತಿಗೆ ಬೆಳಗ್ಗೆ ಟ್ರಾಫಿಕ್ ಜಾಮ್ ಆಗೋ ಸಾಧ್ಯತೆ ಇದೆ। ಹಾಗಾಗಿ ನೀವು ಒಟ್ಟು ಬೆಳಗಿನ ಜಾವ 6 ಗಂಟೆ ಒಳಗಾಗೇ ಬೆಂಗಳೂರು ನಗರವನ್ನು ಸೇರಬೇಕು ಅಂತ, ನಿಮಗೆ ಬೆಳಗ್ಗೆ ಬಂದ ತಕ್ಷಣ ಅಲ್ಲಿ ಮುಖ ತೊಳೆಯಲಿಕ್ಕೆ ನೀರಿನ ವ್ಯವಸ್ಥೆ ಮಾಡ್ತೀವಿ, ಬ್ರಷ್ ಮಾಡಿಕೊಳ್ಳ್ರಿ, ವಿಭೂತಿ ಧಾರಣೆ ಮಾಡಿಕೊಳ್ಳ್ರಿ, 8 ಗಂಟೆಯಿಂದ ಮಹಾದಾಸೋಹ ಶುರುವಾಗುತ್ತೆ, ಪ್ರಸಾದ ಮಾಡಿಕೊಂಡು ಕಾರ್ಯಕ್ರಮದಲ್ಲಿ ರ್ಯಾಲಿಯಲ್ಲಿ ಭಾಗವಹಿಸಿ ಅಲ್ಲಿಂದ ಪಾದಯಾತ್ರೆ ಮೂಲಕವಾಗಿ ನಾವು ವಿಧಾನಸೌಧಕ್ಕೆ ತೆರಳುವಂಥದ್ದು। ಹಾಗಾಗಿ ನೀವು ಬೆಳಗ್ಗೆ ಜಾವ 10 ಗಂಟೆ ಬರ್ತೀವಿ ಮಾಡ್ತೀವಿ ಅಂತಂದರೆ ಏನು ಟ್ರಾಫಿಕ್ ಜಾಮ್ ಆತಪ್ಪ ಅಂತಂದರೆ ನಿಮ್ಮ ವಾಹನಗಳು ಅರಮನೆ ಬೈದಿಗೆ ಬರಲಿಕ್ಕೆ ತಡ ಆಗುತ್ತೆ ಅಂತ, ಆ ಕಾರಣಕ್ಕೋಸ್ಕರವಾಗಿ 21ರ ಬೆಳಗಿನ ಜಾವ 6 ಗಂಟೆ ಒಳಗಾಗೇ ಕರ್ನಾಟಕ ರಾಜ್ಯದ ಎಲ್ಲ ಪಂಚಮಸಾಲಿ ಬಂಧುಗಳ ವಾಹನಗಳು ಬೆಂಗಳೂರಿಗೆ ಜಮಾವಣೆ ಆಗುವಂಥ, ಅವತ್ತು ನಿಮಗೆ ಸ್ನಾನ ಮಾಡಲಿಕ್ಕೆ ಟಾಯ್ಲೆಟ್ ವ್ಯವಸ್ಥೆ ಅದೆಲ್ಲವನ್ನು ಅರಮನೆಯಿಂದಲೇ ಮಾಡಲಾಗಿದೆ। ಆಗ ವಿನಾಕಾರಣ ಅಲ್ಲಿ ಇಲ್ಲಿ ಇಳಿದ ಸಮಯವನ್ನು ವ್ಯರ್ಥ ಮಾಡೋ ಪ್ರಯತ್ನವನ್ನು ತಾವು ಯಾರು ಸಹ ಮಾಡಬಾರ್ದು, ಮತ್ತು ಈ ಭಾಗದಲ್ಲಿ ಬೆಂಗಳೂರು ಮತ್ತು ಮೈಸೂರು ಹಳೆ ಮೈಸೂರು ಭಾಗದಲ್ಲಿ ಪಂಚಮಸಾಲಿ ಲಿಂಗಾಯತರಿಗೆ ಗೌಡ ಲಿಂಗಾಯತ ಅಂತ ಕರೀತಾರೆ, ಮತ್ತು ಶಿವಮೊಗ್ಗ ಭಾಗದಲ್ಲಿ ಮಲೆಗೌಡ ಲಿಂಗಾಯತ ಅಂತ ಕರೀತಾರೆ। ಹಾಗಾಗಿ ನೀವೆಲ್ಲ ಲಿಂಗಾಯತರು ಮತ್ತು ನಮ್ಮ ಕಲ್ಯಾಣ ಕರ್ನಾಟಕ ದೀಕ್ಷೆ ಲಿಂಗಾಯತನ ಕರೀತಾರೆ, ನೀವೆಲ್ಲರೂ ಪಂಚಮಸಾಲಿ ಲಿಂಗಾಯತರೆ, ಹಾಗಾಗಿ ನೀವು ಸಹ ಸಮಾವೇಶಕ್ಕೆ ಹೆಚ್ಚಿನ ಸಂಖ್ಯೆ ಬರಬೇಕು। ಅಷ್ಟೇ ಎಲ್ಲ ಲಿಂಗಾಯತ ಉಪ ಸಮಾಜಗಳು ಏನು ಕರಿತೀವಿ, ಒಳಪಂಗಡಗಳಂತ ಏನು ಕರಿತೀವಿ, ಎಲ್ಲ ಸಮಾಜಗಳು ಸಹ 21ರ ಮಹಾರ್ಯಾಲಿಗೆ ಬರಬೇಕು ಅಂತ ಈ ಮೂಲಕ ನಮಗೆಲ್ಲರಿಗೂ ಸಹ ಮನವಿ ಮಾಡಲಿಕ್ಕೆ ಇಚ್ಛೆಪಡ್ತೀನಿ। ಇವತ್ತು ಬೆಳಗಿನ ಜಾವ ನಮ್ಮ ಅರಮನೆ ಮೈದಾನದಲ್ಲಿ ಭೂಮಿ ಪೂಜೆ ನೆರವೇರಿಸಿ ಪಂಚಮಸಾಲಿ ಧ್ವಜಸ್ತಂಭದ ಪೂಜೆ ಸಹ ಇವತ್ತು ಬೆಳಗ್ಗೆ 11 ಗಂಟೆಗೆ ನೆರವೇರಿದೆ, ಹಾಗಾಗಿ ಕ್ಷಣಗಣನೆ ಆರಂಭವಾಗಿದೆ। ಇವತ್ತು ನಮ್ಮ ಅನೇಕ ಜಿಲ್ಲೆಗಳಲ್ಲಿ, ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಅರವಿಂದ್ ಬೆಲ್ಲದವರು, ವಿಜಯಪುರ ಜಿಲ್ಲೆಯಲ್ಲಿ ಬಸವನ ಪಾಟೀಲ್ ಯತ್ನಾಳವರು, ಮತ್ತು ಇನ್ನು ಬೇರೆ ಬೇರೆ ಭಾಗದಲ್ಲಿ ನಮ್ಮ ತೇರದಾಳ ಮತಕ್ಷೇತ್ರದಲ್ಲಿ ಸಿದ್ದು ಸೌದಿಯವರು, ಅವರೆಲ್ಲರೂ ಸ್ವಯಂ ಸ್ಫೂರ್ತಿಯಿಂದ ಸಭೆಗಳನ್ನು ಮಾಡಿ ಹೆಚ್ಚಿನ ಸಂಖ್ಯೆ ಜನ ಬರಲಿಕ್ಕೆ ತಯಾರಿ ಮಾಡಿದ್ದಾರೆ। ತಾವೆಲ್ಲರೂ ಬನ್ನಿ, ಮನೆಗೊಬ್ಬ ಪಂಚಮಸಾಲಿ ತಾಯಿ ಚೆನ್ನಮ್ಮನಂತೆ ಮುನ್ನುಗ್ಗಿ ಬಾರವಂತ ಕರೆ ಕೊಡ್ತೀವಿ, ಮನೆಗೊಬ್ಬ ಪಂಚಮಸಾಲಿ ಯುವಕ ಸೈನಿಕನಾಗಿ ಈ ರ್ಯಾಲಿಯಲ್ಲಿ ಭಾಗವಹಿಸ್ಬೇಕಂತ ಕರೆ ಕೊಡ್ತೀವಿ, ಪ್ರತಿಯೊಬ್ಬ ಪಂಚಮಸಾಲಿ ವ್ಯಕ್ತಿ ಈ ರ್ಯಾಲಿಯಲ್ಲಿ ಮಹಾಶಕ್ತಿಯಾಗಿ ಬರಬೇಕು ಅಂತೇಳಿ ಈ ಮೂಲಕ ತಮಗೆಲ್ಲರಿಗೂ ಆಮಂತ್ರಣ ಕೊಡ್ತಾ, ಕ್ಯಾಮ್ರಾಮನ್ ಸುರೇಶ್ ಜೊತೆ ಪಂಚಮಸಾಲಿ ಲಿಂಗಾಯತ ಯೂಟ್ಯೂಬ್ ಚಾನಲ್ ಕೂಡಲ ಸಂಗಮ ಬೇರೂರು ಗ್ರಾಮದಿಂದ ಶರಣು ಶರಣಾರ್ಥಿಗಳು।
ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ ನ ನೋಡ್ತಾ ಇರಿ ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬಾಜು ಇರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ನಡೆ ಸತ್ಯದ ಕಡೆ।